ಹೈಕೋರ್ಟ್ ತೀರ್ಪು ಹೊರಬಿದ್ದ ನಂತರ ಪ್ರಜ್ವಲ್ ರೇವಣ್ಣ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಈಗ ಹೆಚ್ಡಿ ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಮಗನ ಅನರ್ಹ ಆದೇಶದ ಬೆನ್ನಲ್ಲೇ ಹೆಚ್ಡಿ ರೇವಣ್ಣಗೂ ಕೂಡ ಬಹಳ ದೊಡ್ಡ ಶಾಕ್ ಯಾಕಂದ್ರೆ ಹೆಚ್ಡಿ ರೇವಣ್ಣಗೂ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ಚುನಾವಣೆಯ ದಿನ ಬೂತ್ ಒಂದರಲ್ಲಿ ಕೂತು ವೋಟ್ ಹಾಕಿಸಿದಂತ ಆರೋಪದ ಮೇಲೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ಒಂದು ಕಡೆ ಮಗನ ಅನರ್ಹತೆ ಮತ್ತೊಂದು ಕಡೆ ಹೈಕೋರ್ಟ್ ತನಗೆ ಕೊಟ್ಟಿರುವಂತ ನೋಟಿಸ್ ಹೆಚ್ಡಿ ರೇವಣ್ಣಗೆ ಡಬಲ್ ಶಾಕ್ ಇತ್ತನೇ ಮಾತಾಡಿದ್ರು ಹೆಚ್ಡಿ ರೇವಣ್ಣ ಅವರು ಮಗನ ಅನರ್ಹತೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ನ್ಯಾಯಾಲಯಕ್ಕೆ ಕಾನೂನಿಗೆ ತಲೆಬಾಗ್ತೀನಿ ಅಂತ ಹೇಳಿದ್ರು ವಿಷಯ ತಿಳಿದು ಆಮೇಲೆ ಇದರ ಬಗ್ಗೆ ಮಾತಾಡ್ತೀನಿ ರಿಯಾಕ್ಷನ್ ಕೊಡ್ತೀನಿ ಅಂತ ಅಲ್ಲಿಂದ ಹೊರಟ್ರು ಸಾಕಷ್ಟು ವಾದ ವಿವಾದ ನಡೀತಾ ಇತ್ತು ಕೋರ್ಟ್ ಅಲ್ಲಿ ಈಗ ನಾನು ನ್ಯಾಯಾಲಯಕ್ಕೆ ತಲೆಬಾಗದು ನಮ್ದು ಕರ್ತವ್ಯ ಗೊತ್ತಾಯ್ತು ಸರ್ ಕಾನೂನಿಗೆ ಯಾರೇ ಇರಲಿ ಎಷ್ಟೇ ದೊಡ್ಡವರಿರಲಿ ಅದೇ ಕಾನೂನಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕು ಏನಕ್ಕೋಸ್ಕರ ಮಾಡಿದರೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿ ಸರ್ ನಿಮಗೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಮಂಜು ಅವರು ಹೇಳಿದ್ದಾರೆ ಇದನ್ನ ನಾನು ಸ್ವಾಗತ ಮಾಡ್ತೀನಿ ಸಂತಸವಾಗಿದೆ ಸಂತಸ ಆಗಿದೆ ಆದರೆ ಯಾರು ಕೂಡ ಸುಳ್ಳು ಮಾಹಿತಿಯನ್ನ ಕೊಡಬಾರದು ಅನ್ನುವಂತ ಒಂದು ಮಾಹಿತಿ ನನಗೆ ಏನು ಗೊತ್ತಿಲ್ಲ ಸರ್ ಅದು ನನಗೆ ಯಾವುದರದ್ದು ವಿಷಯನೇ ಗೊತ್ತಿಲ್ಲ ಇಲ್ಲಿ ಬಂದೆ ನೀವು ಕೇಳೋದು ಹೇಳ್ತೀನಿ ಈಗ ಮೇಲ್ಮನವಿ ಏನಾದರೂ ಹೋಗ್ತಾರೆ ಸರ್ ಸುಪ್ರೀಂ ಕೋರ್ಟ್ ಏನು ಅಂತ ವಿಷಯನೇ ತಿಳ್ಕೊಳ್ಳೋದಲ್ಲ ಏನು ಹೇಳೋಣ ಅಲ್ಲ ಸರ್ ಈಗ ನಾನು ಆಗಿರೋದು ಈಗ ಅದರ ಬಗ್ಗೆ ನಮ್ಮ ಅವರು ಅಡ್ವೊಕೇಟ್ ಇದ್ದಾರೆ ಪ್ರಜ್ವಲ್ ಅವರು ಅಡ್ವೊಕೇಟ್ ಇದ್ದಾರೆ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಏನು ಗೊತ್ತಿಲ್ಲ ನನಗೆ ಇಲ್ಲಿ ಕುಮಾರಣ್ಣವ್ರು ನಾವು ಮಾತಾಡ್ತಾ ಇದ್ದು ಈಗ ನೀವು ಕೇಳಿದ್ರೆ ಹೇಳಿ ನಾವು ಕಾನೂನಿಗೆ ತರಬೇಕು ಎಷ್ಟೇ ಇದ್ದಿದ್ರು ಅಂತ ಹೇಳಿದೆ ಇದು ಹೆಚ್ ಡಿ ರೇವಣ್ಣ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಇದು ಪ್ರಜ್ವಲ್ ರೇವಣ್ಣ ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹಾಸನದ ಮನೆಯಿಂದ ಹೊರಟ್ರು ಪ್ರಜ್ವಲ್ ರೇವಣ್ಣ ತೀರ್ಪು ಹೊರಗಡೆ ಬರ್ತಾ ಇದ್ದಂತೆ ಈ ವಿಚಾರದ ಬಗ್ಗೆ ಹೆಚ್ ಡಿ ರೇವಣ್ಣ ಅವರೇ ಈಗ ಪ್ರತಿಕ್ರಿಯೆ ಕೊಟ್ಟಿರೋದು ವಿಷಯ ತಿಳಿದು ಮಾತಾಡ್ತೀನಿ ನ್ಯಾಯಾಲಯಕ್ಕೆ ಮತ್ತು ನಮ್ಮ ಕಾನೂನಿಗೆ ನಾನು ತಲೆ ಬಾಗ್ತೀನಿ ಅದು ನನ್ನ ಕರ್ತವ್ಯ ಅಂತ ಹೇಳಿ ಅಲ್ಲಿಂದ ಹೊರಟ್ರು ಮಗನ ಅನರ್ಹತೆ ಅದರ ಬೆನ್ನಲ್ಲೇ ಹೈಕೋರ್ಟ್ ಹೆಚ್ ಡಿ ರೇವಣ್ಣ ಅವರಿಗೂ ಕೂಡ ನೋಟಿಸ್ ನೀಡಿತ್ತು ಡಬಲ್ ಶಾಕ್ ಇದು ಚುನಾವಣೆಯ ದಿನ ಬೂತ್ ಒಂದರಲ್ಲಿ ಕೂತು ವೋಟ್ ಹಾಕಿಸಿದ್ದಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಹೆಚ್ ಡಿ ರೇವಣ್ಣ ಹೈಕೋರ್ಟ್ ಈ ವಿಚಾರವಾಗಿ ಹೆಚ್ ಡಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಮತ್ತೊಂದು ಕಡೆ ಮಗನ ಅನರ್ಹತೆ ಜೆಡಿಎಸ್ ನ ಏಕೈಕ ಸಂಸದರಿಗೆ ಎದುರಾಗಿರುವಂತಹ ಬಹಳ ದೊಡ್ಡ ಆತಂಕ ಇದೆ ಇದರ ಬಗ್ಗೆ ಮೇಲ್ಮನವಿ ಸಲ್ಲಿಸ್ತೀನಿ ಅಂತ ಎ ಮಂಜು ಅವರು ಹೇಳ್ತಾರೆ ಈಗ ಜೆಡಿಎಸ್ ನ ಶಾಸಕರೇ ಆಗಿದ್ದಾರೆ ಎ ಮಂಜು ಹಾಗಾಗಿ ನಾನು ಮತ್ತು ಪ್ರಜ್ವಲ್ ರೇವಣ್ಣ ಇಬ್ರು ಸಹ ಒಟ್ಟಿಗೆ ಮೇಲ್ಮನವಿ ಸಲ್ಲಿಸ್ತೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇದರ ಬಗ್ಗೆ ರೇವಣ್ಣ ಅವರ ಕುಟುಂಬದಿಂದ ಯಾವುದೇ ಮಾಹಿತಿ ಇಲ್ಲ ಅದರ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹೆಚ್ ಡಿ ರೇವಣ್ಣ ಅವರು ಕೂಡ ಆ ವಿಚಾರವಾಗಿ ಏನೂ ಮಾತಾಡಿಲ್ಲ ಪ್ರಜ್ವಲ್ ರೇವಣ್ಣ ಇದರ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಪ್ರಜ್ವಲ್ ರೇವಣ್ಣ ಅನರ್ಹ ಅನ್ನೋ ತೀರ್ಪು ಪ್ರಕಟ ಆಗ್ತಾ ಇದ್ದಂತೆ ಮಾಧ್ಯಮದವರು ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಶ್ನೆ ಕೇಳಿದಾಗ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಈಗ ಕಾನೂನಿಗೆ ನಾವೆಲ್ಲ ತಲೆ ಬಾಗ್ಬೇಕಾಗುತ್ತೆ ಅದು ನಾವು ಏನಿದೆ ನೋಡಿ ನನಗೆ ಗೊತ್ತಿಲ್ಲ ಈಗ ಇಲ್ಲಿ ಬಂದಾಗ ನೀವು ಹೇಳ್ತಾ ಇರೋದು ಕಾನೂನು ಏನಿದೆ ಅದಕ್ಕೆ ಎಲ್ಲ ತಲೆ ಬಾಗ್ಬೇಕಾಗುತ್ತೆ ನಮಗೆ ಜಡ್ಜ್ಮೆಂಟ್ ಕಾಪಿ ಸಿಕ್ಕಿಲ್ಲ ಅದೇನಂತ ಗೊತ್ತಿಲ್ಲ ನನಗೆ ಆಮೇಲೆ ರಿಯಾಕ್ಟ್ ಮಾಡ್ತೀವಿ ಸಾಕಷ್ಟು ವಾದ ವಿವಾದ ನಡೀತಾ ಇತ್ತು ಕೋರ್ಟ್ ಸರ್ ಈಗ ನಾನು ನ್ಯಾಯಾಲಯಕ್ಕೆ ತಲೆಬಾಗದು ನಮ್ಮದು ಕರ್ತವ್ಯ ಗೊತ್ತಾಯ್ತು ಸರ್ ಕಾನೂನಿಗೆ ಯಾರೇ ಇರಲಿ ಎಷ್ಟೇ ದೊಡ್ಡವರಿರಲಿ ಅದೇ ಕಾನೂನಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕು ಏನಕ್ಕೋಸ್ಕರ ಮಾಡಿದರೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿ ಸರ್ ನಿಮಗೂ ನೋಟಿಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಮಂಜು ಅವರು ಹೇಳಿದ್ದಾರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ಸಂತಸವಾಗಿದೆ ಸಂತಸ ಆಗಿದೆ
ಆದರೆ ಯಾರು ಕೂಡ ಸುಳ್ಳು ಮಾಹಿತಿಯನ್ನು ಕೊಡಬಾರದು ಅನ್ನುವಂತ ಒಂದು ಮಾಹಿತಿ ನನಗೆ ಏನು ಗೊತ್ತಿಲ್ಲ ಸರ್ ಅದು ನನಗೆ ಯಾದರದು ವಿಷಯನೇ ಗೊತ್ತಿಲ್ಲ ಇಲ್ಲಿ ಬಂದೆ ನೀವು ಕೇಳುವತ್ತು ಹೇಳ್ತೀನಿ ಈಗ ಮೇಲ್ಮನವಿ ಏನಾದರೂ ಹೋಗ್ತಾರೆ ಸರ್ ಸುಪ್ರೀಂ ಕೋರ್ಟ್ ಏನು ಅಂತ ವಿಷಯನೇ ತಿಳ್ಕೊಳ್ಳದಲ್ಲ ಏನು ಹೇಳೋಣ ಅಲ್ಲಲ್ಲ ಸರ್ ಈಗ ನಾನು ಆಗಿರೋದು ಈಗ ಅದರ ಬಗ್ಗೆ ನಮ್ಮ ಅವರ ಅಡ್ವೊಕೇಟ್ ಇದ್ದಾರೆ ಪ್ರಜ್ವಲ್ ಅವರ ಅಡ್ವೊಕೇಟ್ ಇದ್ದಾರೆ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಏನು ಗೊತ್ತಿಲ್ಲ ನನಗೆ ಇಲ್ಲಿ ಕುಮಾರನವರು ನಾವು ಮಾತಾಡ್ತಾ ಇದ್ದೋ ಈಗ ನೀವು ಕೇಳಿದ್ರೆ ಹೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.